शिवलिंग गौड़ू सन्मान्य अध्यक्षरे फसल बीमा योजने व्यवस्थे हदगेट्टु ರೈತರಿಗೆ ಅನಾನುಕೂಲ ಆಗಿದೆ ಅಂತಕಂತ ವಿಚಾರವನ್ನು ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ರೈತರು ಎಲ್ಲ ತಾಲೂಕು ಪ್ರದೇಶದಲ್ಲಿ ನಮಗೆ ಇನ್ಶೂರೆನ್ಸ್ ಕಟ್ಟಲಿಕ್ಕೆ ಕಾಲಾವಕಾಶವನ್ನು ಕೊಟ್ಟಿಲ್ಲ, ನಿಗದಿತ ಸಮಯಕ್ಕೆ ಕೊಡಲಿಲ್ಲ, ಇದರಿಂದ ಅನ್ಯಾಯ ಆಗಿದೆ ಅಂತಕಂತ ಮಾತನ್ನು ನಮಗೆ ಹೇಳಿದ್ದಾರೆ. ಮೊನ್ನೆ ದಿವಸ ನನಗೆ ಹೆಸರು ಬೇಳೆ, ಉದ್ದು, ತೆಂಗುಳ್ಳಿ ಇವೇನಿದೆ ಕಮರ್ಷಿಯಲ್ ಕ್ರಾಪ್ಸ್ಗಳು ನಮ್ಮಲ್ಲಿ, ಈ ಕಮರ್ಷಿಯಲ್ ಕ್ರಾಪ್ಗಳನ್ನು ಹಾಕ್ತಕ್ಕಂಥ ಬೆಳೆಯನ್ನು ಬೆಳೀತಕ್ಕಂಥ ಸಂದರ್ಭದಲ್ಲಿ ಇವರು ಸರಿಯಾದ ವೇಳೆಗೆ ಸರಿಯಾಗಿ ಇವರು ಆ ದಿನಾಂಕವನ್ನು ಪ್ರಕಟಣೆ ಮಾಡಲಿಲ್ಲ, ಇನ್ಶೂರೆನ್ಸ್ ಕಟ್ಟುವಂಥ ದಿನಾಂಕನ ಪ್ರಕಟ ಮಾಡಲಿಲ್ಲ. ಮುಂಗಾರು ಮಳೆ ಬರದಲ್ಲೇ ಸಂಪೂರ್ಣವಾಗಿ ಆ ಎಲ್ಲ ಬೆಳೆಗಳು ನಾಶ ಆಗಿದ್ದಾವೆ. ಆದ್ದರಿಂದ ಇವರು ಸರಿಯಾದ ವೇಳೆಗೆ ಈ ಫಸಲ್ ಬೀಮಾ ಯೋಜನೆಯನ್ನು ಮಾಡಿದರು. ಒಂದು ನಾಲ್ಕೈದು ದಿವಸ ಇದ್ದಂಗೆ ಮಾಡಿದರು. ನಾನೇ ಆ ಇದಕ್ಕೋಗಿದ್ದೆ, ಅವರ ಒಂದು ಸಾಫ್ಟ್ವೇರ್ ಇದೆಯಲ್ಲ ಅದು ಎಷ್ಟು ಜನ ರೈತರಿಗೆ ಅದನ್ನು ಅಪ್ಲೈ ಮಾಡುತ್ತೆ, ಎಷ್ಟು ಜನಕ್ಕೆ ತಗತೀತೆ ಅನ್ನೋದೇ ಗೊತ್ತಾಗಲ್ಲ. ಎಷ್ಟೋ ಜನ ರೈತರು ಅದು ಸಾಫ್ಟ್ವೇರ್ ತಗತಾ ಇಲ್ಲ, ಭಾಳ ನಿಧಾನಗತಿನಲ್ಲಿ ಮಿಷಿನರಿ ಸರಿಯಿಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಭಾಳ ಮಟ್ಟಿಗೆ ಭಾಳ ಜನ ಒಂದು ಕಂಪ್ಲೇಂಟನ್ನು ತಗೊಂಡು ಬಂದರು. ಈಗ ಅವರು ಭಾಳ ಜನ ಉಳಿದ್ಬಿಟ್ಟಿದ್ದಾರೆ. ಈ ನಾಲ್ಕೈದು ರಾಗಿ ಅವೆಲ್ಲ ಮುಂದಿದೆ. ಈಗ ಇರ್ತಕ್ಕಂಥ ಈ ಕಮರ್ಷಿಯಲ್ ಕ್ರಾಪು ಏನು ದ್ವಿದಳ ಧಾನ್ಯ ಇದೆ, ಆ ದ್ವಿದಳ ಧಾನ್ಯಗಳನ್ನು ಸಾಫ್ಟ್ವೇರ್ ಇದರಲ್ಲಿ ಇನ್ಶೂರೆನ್ಸು ಸಂಪೂರ್ಣ ಬೆಳೆ ಆ ಬೆಳೆ ನಾಶ ಆಗಿರೋದ್ರಿಂದ ಇನ್ಶೂರೆನ್ಸನ್ನು ಕಟ್ಟಲಿಕ್ಕೆ ಸಾಧ್ಯ ಆಗಿಲ್ಲ. ಇದು ಕೇಂದ್ರದ ಬೆಳೆಗಳಿಗೂ ಒಂದೇ ಥರ ಒಂದೇ ದಿವಸ ಈ ಇನ್ಶೂರೆನ್ಸನ್ನು ಕಟ್ಟಬೇಕು, ಅದು ತಪ್ಪು. ಯಾವ್ಯಾವ ಬೆಳೆನ ಯಾವ್ಯಾವ ಮುಂಗಾರಿನಲ್ಲಿ ಯಾವ್ಯಾವ ಡೇಟ್ನಲ್ಲಿ ಅವರು ಬಿತ್ತನೆ ಮಾಡ್ತಾರೆ, ಆರ್ಟಿಕಲ್ಚರ್ನು ಇರ್ಬೋದು, ಇದು ಆಲೂಗಡ್ಡೆ ಯಾವಾಗ ಬಿತ್ತನೆ ಮಾಡ್ತಾರೆ, ಆಲೂಗಡ್ಡೆ ಎಲ್ಲ ಕಿತ್ಕೊಂಡು ಹೋಗುವಾಗ ಇವರು ರೇಟನ್ನು ಫಿಕ್ಸ್ ಮಾಡ್ತಾರೆ, ಅಲ್ಲ ಈ ದಿನಾಂಕನ ನಿಗದಿ ಮಾಡ್ತಾರೆ. ಈಗ ಸರ್ವರ್ ಸರಿ ಇಲ್ಲ ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರ. ಇದು ಮೊದಲು ರಾಜ್ಯ ಸರ್ಕಾರ ಮೊದಲೇ ಇನ್ಶೂರೆನ್ಸ್ ಇತ್ತು, ಆವಾಗ ಅಚ್ಚುಕಟ್ಟಾಗಿ ಅವು ಬೆಳೆಗೆ ತಕ್ಕಂತೆ ಇನ್ಶೂರೆನ್ಸನ್ನು ಕೊಡ್ತಾ ಇದ್ರು. ಇವ್ರು ನಾವು ಫಸಲ್ ಬಿಮಾ ಯೋಜನೆ ಮಾಡ್ತೀವಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ತಗೊಂಡು ಇಲ್ಲಿಂದ 50% ದುಡ್ಡು ಕೊಟ್ಟು ಈಗ ರೈತರಿಗೆ ಇನ್ಶೂರೆನ್ಸ್ ಸರಿಯಾಗಿ ಸಿಗ್ತಾ ಇಲ್ಲ, ಸರಿಯಾದ ರೀತಿ ವ್ಯವಸ್ಥಿತವಾಗಿ ನಡೆಸ್ತಾ ಇಲ್ಲ. ಆ ತಗೊಳ್ಳೋಂಥ ಕಂಪ್ನಿಗಳು ಬಂದು ಇಲ್ಲಿ ಸರಿಯಾದ ರೀತಿ ವ್ಯವಸ್ಥಿತವಾಗಿ ನಡೆಸ್ತಾ ಇಲ್ಲ. ನಮ್ಮ ಅಧಿಕಾರಿಗಳು ಅವ್ರಿಗೆ ಯಾವುದೋ ಒಂದು ರೀತಿ ಏನೋ ಮುನಾಸಾಬಿ ವ್ಯವಹಾರಕ್ಕೆ ಇದು ಮಾಡ್ಕೊಂಡು ಅವರು ಏನು ಮಾಡ್ತಾ ಇಲ್ಲ, ಆ ಅಧಿಕಾರಿಗಳು ಸರಿಯಾದ ರೀತಿ ಮಾಡ್ತಾ ಇಲ್ಲ. ಇವತ್ತು ಲಕ್ಷಾಂತರ ಕೋಟಾಂತರ ರೂಪಾಯಿ ಸಾವಿರಾರು ಕೋಟಿ ಹಣನ ಅವ್ರ ಕೈ ಕೊಟ್ಟು ಇವತ್ತು ನಮ್ಮ ಕರ್ನಾಟಕ ಚರ್ಚೆಗೆ ತಕ್ಕೊಳ್ಳಿ, ಇನ್ನೊಮ್ಮೆ ತಕ್ಕೊಳ್ಳುವ. ಈಗ ಸರ್ವರ್ ಸರಿಯಾಗಿದೆ ಇಲ್ವಾ ಸರ್ವ? ಈಗ ಈಗಲೂ ಸರಿಯಾಗಿಲ್ಲ, ಅದನ್ನ ಹೇಳಿ ಸರ್ವರ್ ಸರಿ ಬರಿಸ್ಬೇಕು ಅಂತ ಹೇಳಿ ಮಂತ್ರಿಗೆ. ಅದು ಬಿಟ್ಟು ಅದು ಸಾಫ್ಟ್ವೇರ್ ಅವು ಯಾವ ಸರಿಯಾಗಿಲ್ಲ, ಮತ್ತೆ ಅಲ್ಲಿ ಅವ್ರು ಇಟ್ಟಿರ್ತಕ್ಕಂಥ ಸಿಬ್ಬಂದಿ ವರ್ಗನೂ ಸರಿಯಿಲ್ಲ. ಈಗ ನಾನು ಹೇಳ್ತಾ ಇರೋದು ಇಂಥ ಮಳೆಗಾಲದ ಅತಂತ್ರದ ಸ್ಥಿತಿನಲ್ಲಿ ನಮಗೆ ಇನ್ಶೂರೆನ್ಸ್ ಬಹಳ ಅತಿ ಮುಖ್ಯವಾದ್ದು. ಅಂತ ಇನ್ಶೂರೆನ್ಸ್ ಅನ್ನ ಸರಿಯಾದ ರೀತಿ ವ್ಯವಸ್ಥಿತವಾಗಿ ಕಟ್ಟಲಿಕ್ಕೆ ಸರ್ವರ್ ಸರಿ ಇಲ್ಲ ಮಾಡ್ಕೊಡದೇ ಇದ್ರೆ ಹೆಂಗೆ ಅಧ್ಯಕ್ಷರೇ? ಕೃಷಿ ಸಚಿವರು ಈಗ ಮಾಡ್ಬೇಕು ಅಂತಲೇ ನಾನು ಹೇಳ್ತಾ ಇರೋದು. ಈ ಕಡೆ ಮಾತಾಡಿದ್ರೆ ಇದು ಬಹಳ ದಿವಸದಿಂದ ನಾವು ಹೇಳ್ತಲೇ ಇದೀವಿ, ಸರಿ ಮಾಡ್ತೀವಿ ಸರಿ ಮಾಡ್ತೀವಿ ಅಂತ ಅವ್ರು ಹೇಳ್ತಲೇ ಅವ್ರೆ ಸರಿ ಆಗ್ತಾ ಇಲ್ಲ. ನಮ್ಮ ಈ ಫಸಲ್ ಬಿಮಾ ಯೋಜನೆ ಇನ್ಶೂರೆನ್ಸ್ ನಮ್ಮ 50% ನಮ್ಮ ರಾಜ್ಯದಲ್ಲೇ ಇಟ್ಕೊಳಕ್ ಹೇಳಿ. ನಾನು ಆಯ್ತು ಮತ್ತೆ ಚರ್ಚೆ ಮಾಡೋಣ, ನಮ್ಮ ದುಡ್ಡು ನಾವೇ ಮಾಡ್ಕೊಳ, ದುಡ್ಡು ನಾವೇ ಕರೆಕ್ಟ್ ಆಗಿ ಕೊಡೋಣ. ಇದು ಡೆಲ್ಲಿಗೆ ಹೋಗೋದು, ಡೆಲ್ಲಿಂದ ಇಲ್ಲಿ ಬರೋದು. ಈಗ ಸರ್ವರ್ ಸರಿ ಆಗ್ಬೇಕಾ ಬೇಡ? ಸರ್ವರ್ ಸರಿಯಾಗಿದೆ, ಚರ್ಚೆ ಮಾಡುವ 22 ಮಾಡಿದರೆ ಇಡೀ ರೈತನ ಸಮಸ್ಯೆ ಒಂದ್ ಸ್ವಲ್ಪ ಅದನ್ನ ನೀವು ಅರ್ಧ ಗಂಟೆ ಚರ್ಚೆಗೆ ತಕ್ಕೊಳ್ಳುವಾ? ಇದೀಗ ಶೂನ್ಯ ಮೇಲೆ ಮಾತಾಡ್ತಿದ್ದೀರಿ. ನೀವು ಕೇಳಿದಂತ ಪ್ರಶ್ನೆ ಯಾವ್ದಂತ ಹೇಳಿದ್ರೆ ಫಸಲ್ ಬಿಮಾ ಯೋಜನೆಯಲ್ಲಿ ಇವತ್ತು ಬಲಾವಣೆಗಳಿಗೆ ಅದನ್ನು ಅರ್ಜಿ ಸಲ್ಲಿಸಲು ಸರ್ವರ್ ಸರಿ ಇಲ್ಲ, ಅದನ್ನ ಬಗ್ಗೆ ಇದ್ದಾರೆ ಹೇಳಿ. ಬೇರೆ ಬೇರೆ ಸಂದರ್ಭ ಚರ್ಚೆ ಮಾಡುವುದು ಬೇಕಾ ಬೇಡ ಮತ್ತೆ ತೀರ್ಮಾನ ಮಾಡುವ. ನೀವು ಬಲ ಒತ್ತಾಯ ಸೀರೋ, ಅದಕ್ಕೆ ನಾನು ಹೇಳ್ತಾ ಇದ್ದೇನೆ. ಒಂದು ಒಂದೇ ನಿಮಿಷ, ಇವರು ಡೇಟ್ ಏನಾದ್ರು 27/6 ಮೇ
ಮೇ ತಿಂಗಳಲ್ಲೇ ಮುಂಗಾರು ಬಿಡುತ್ತೆ. ಹೆಸರುಕಾಳು, ಉದ್ದು, ತೆಂಗುಳ್ಳಿ, ಅಲಸಂದೆ ಇವೆಲ್ಲ ಅವು ಮುಗಿದೋಗ್ಬಿಟ್ಟಿದೆ. ಈಗ ಏನಂತ ಫೀಡ್ ಮಾಡ್ತಾನೆ. ಆದ್ರಿಂದ ಈ ದಿನಾಂಕ ನಿಗದಿ ಪಡಿಸ್ತಕ್ಕಂಥ ಅದರಲ್ಲಿ ಇರ್ತಕ್ಕಂಥ ನ್ಯೂನತೆಗಳ ಬಗ್ಗೆ ಒಂದು ದೊಡ್ಡ ಚರ್ಚೆ ಆಗಿ ಅದು ಆಗಬೇಕು. ಸುಮ್ಮನೆ ರೈತರು ಸಂಕಷ್ಟ ಸಿಗ್ತಾ ಇದಾರೆ. ರೈತ ಬಹಳ ಇನ್ಸೂರೆನ್ಸ್ ಇಲ್ಲ, ಸರಿಯಾದ ರೀತಿ ಅವ್ರಿಗೆ ವ್ಯವಸ್ಥೆ ಆಗ್ತಾ ಇಲ್ಲ. ಏನು ಇದ್ರಲ್ಲಿ ಏನು ಇದಿಲ್ಲ. ಹವಾಮಾನ ಆಧಾರಿತ ಹವಾಮಾನ ಆಧಾರಿತ ನಂತರ ಡೇಟ್ ಎಕ್ಸ್ಟೆಂಡ್ ಆಮೇಲೆ ಚರ್ಚೆ ಮಾಡೋಣ. ಡೇಟ್ ಎಕ್ಸ್ಟೆಂಡ್ ಅಧ್ಯಕ್ಷರೇ, ಮಾನ್ಯ ಸದಸ್ಯರು ಶಿವಲಿಂಗೇಗೌಡರು, ವಿಮಾ ಯೋಜನೆಯ ನ್ಯೂನ್ಯತೆಗಳನ್ನ ಕೂತ್ಕೊಳ್ಳಿ ಅಶೋಕ್, ನ್ಯೂನ್ಯತೆಗಳನ್ನ ಕೂತ್ಕೊಳ್ಳಿ. ಮಾನ್ಯ ಸದಸ್ಯರು ಶಿವಲಿಂಗೇಗೌಡರು ವಿಮಾ ಯೋಜನೆಯ ನ್ಯೂನ್ಯತೆಗಳನ್ನ ಉಲ್ಲೇಖ ಮಾಡಿದ್ದಾರೆ. ನಿಜ ಇದರಲ್ಲಿ ತುಂಬಾ ಸಾಧಕ ಬಾಧಕಗಳು ಇದಾವೆ. ಯಾವ ಮಟ್ಟಕ್ಕೆ ಅಂದ್ರೆ ಗುಜರಾತ್ ಅಂತ ಒಂದೆರಡು ರಾಜ್ಯ ಈ ಯೋಜನೆಯಿಂದನೇ ಹೊರಗಡೆ ಬಂದು ಅವ್ರದೇ ಆದಂತ ಯೋಜನೆ ವಿಮಾ ಯೋಜನೆಯನ್ನ ಮಾಡುವ ಮಟ್ಟಕ್ಕೂ ಕೂಡ ಹೋಗಿದ್ದಾರೆ. ಆ ದೃಷ್ಟಿಯಲ್ಲಿ ಅವರು ಈ ವ್ಯವಸ್ಥೆಯಲ್ಲಿ ಇರುವ ನ್ಯೂನ್ಯತೆಗಳನ್ನ ಹೇಳಿದ್ದಾರೆ. ಸರ್ಕಾರದ ಮಟ್ಟದಲ್ಲಿ ಅದ್ರ ಬಗ್ಗೆ ಚಿಂತನೆ ನಡೀತಾ ಇದೆ. ಇದು ನಿಜವಾಗಿ ರೈತರಿಗೆ ಅನುಕೂಲ ಆಗ್ತಾ ಇದೆಯಾ ಇಲ್ಲವಾ ಅನ್ನುವಂಥದ್ದು ಅವ್ರು ಎತ್ತಿರೋ ಪ್ರಶ್ನೆ ಪ್ರಸ್ತುತ ಇದೆ. ಅಷ್ಟು ಮಟ್ಟಿಗೆ ನಾವು ಅವ್ರ ಜೊತೆ ಸಹಮತ ಇದೆ, ಚರ್ಚೆನೂ ಮಾಡ್ತಾ ಇದ್ದೇವೆ. ಎರಡನೇದು, ತತ್ಕ್ಷಣ ಈ ವರ್ಷ ಮುಂಗಾರು ಹಂಗಾಮಿಗೆ ಸಂಬಂಧಪಟ್ಟ ಹಾಗೆ 30ನೇ ತಾರೀಕು ನಿಗದಿ ಇದ್ದಿದ್ದು ಉದ್ದು, ಹೆಸರು, ಎಳ್ಳು, ಶೇಂಗಾಗೆ ಮಾತ್ರ, ಅಂದರೆ ಅಂತಹ ಬೆಳೆಗಳಿಗೆ. ಹಾಗೂ ಮುಂದುವರೆದು ಜುಲೈ 15ರವರೆಗೆ ಹತ್ತಿ, ಅಲಸಂದೆ, ಆಲೂಗಡ್ಡೆ, ಟೊಮೊಟೊಗೆ ಈಗಲೂ ಅವಕಾಶ ಇದೆ, ನೋಂದಣಿ ಆಗಬಹುದು. ಮುಂದುವರೆದು ಮೆಕ್ಕೆಜೋಳ, ಭತ್ತ, ತೊಗರಿ, ಜೋಳ, ಸೂರ್ಯಕಾಂತಿಗೆ ಜುಲೈ 31ರವರೆಗೂ ಅವಕಾಶ ಇದೆ. ಇನ್ನೂ ಮುಂದುವರೆದು ಹುರುಳಿ, ನೀರಾವರಿ ಭತ್ತಕ್ಕೆ, ರಾಗಿಗೆ ಆಗಸ್ಟ್ 16ರವರೆಗೆ ಅವಕಾಶ ಇದೆ. ಈಗ ಜೂನ್ 30ಕ್ಕೆ ಅಂತ್ಯ ಆಗಿರುವುದು ಉದ್ದು, ಹೆಸರು, ಎಳ್ಳು, ಶೇಂಗಾ. ಸರ್ವರ್ ಸಮಸ್ಯೆ ಆಗಿದೆ ಅಂತೇಳಿ ಅದು ಸಮಸ್ಯೆ ಬಂದಾಗ ನಾವು ಸಚಿವರು ಕಾರ್ಯದರ್ಶಿಗಳು ಇಬ್ಬರೂ ಕೇಂದ್ರ ಸರ್ಕಾರಕ್ಕೆ ಮಾತಾಡಿ ಒಂದು ದಿನದ ವಿಸ್ತರಣೆಯನ್ನು ತೆಗೆದುಕೊಂಡ್ವಿ. ಒಂದು ದಿನದಲ್ಲಿ 30,000 ಹೆಚ್ಚುವಾಗಿ ರೈತರು ನೋಂದಣಿ ಆಗಿದ್ದಾರೆ. ಅದು ತಮಗೂ ಗೊತ್ತು, ಮಾನ್ಯ ಸದಸ್ಯರಿಗೂ ಗೊತ್ತು. ಇದು ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ ಆಗಿರೋದ್ರಿಂದ ಅವರ ಅನುಮತಿ ಇಲ್ಲದೆ ನಾವು ಇದನ್ನ ತಾರೀಕನ್ನು ವಿಸ್ತರಣೆ ಮಾಡಲಿಕ್ಕೆ ಆಗೋದಿಲ್ಲ. ಶಿವಲಿಂಗೇಗೌಡರು ಒತ್ತಾಯ ಮಾಡಿದ್ದಾರೆ. ಮತ್ತೊಂದು ಪ್ರಯತ್ನವನ್ನ ಖಂಡಿತವಾಗಿ ನಾವು ಮಾಡ್ತೇವೆ ಕೇಂದ್ರ ಸರ್ಕಾರದ.